ನಗರ ಏನು ಬೆಳೀತಾ ಇದೆ, ಸರಸರ ಗರಗರ ಬರಬರ. ಇಲ್ಲಿ ಪ್ರತಿಭೆ ಇರೋರಿಗೂ ಕೆಲಸ, ಇಲ್ಲದೆ ಇರೋರಿಗೂ ಕೆಲಸ. ಓ ಸಿಟಿ ದೇವಿ, ಎಂತೆಂಥವ್ರಿಗೂ ಕಾರು ಬಂಗ್ಲೆ ಎಲ್ಲ ಕೊಡ್ತೀಯ. ನನ್ನಲ್ಲೂ ಪ್ರತಿಭೆ ಇದೆ. ನಾನು ಆಲ್ ಇನ್ ಆಲ್ ವಾಸುದೇವ, ನನಗೂ ಒಂದು ಯಾಕೆ ಚಾನ್ಸ್ ಕೊಡಬಾರ್ದು? ನೀನು ನನ್ನ ಕೂಗು ನಿನಗೆ ಕೇಳಿಸ್ತಾ ಇದೆಯೋ ಇಲ್ವೋ? ಓ ಸಿಟಿ ದೇವಿ, ಎಲ್ಲಿ ಎಲ್ಲಿದ್ಯಾ ನೀನು? ಹಲೋ, ಸ್ವಲ್ಪ ಬರ್ತೀರಾ? ಸಿಟಿ ದೇವಿ ಬಂದು ಅಂತ ಕಾಣುತ್ತೆ. ಸಿಟಿ ದೇವಿನ? ನಾನು ಸಿಟಿ ದೇವಿ ಅಲ್ಲ, ರಾಧಾ ದೇವಿ. ಓ ಹುಡುಗಿನ ಕಾಣಿಸ್ತಿಲ್ವಾ? ಅಲ್ಲ, ಸಿಟಿ ಬಿಟ್ಟು ಈ ನಿರ್ಜನವಾದ ಪ್ರದೇಶಕ್ಕೆ ಯಾಕೆ ಬಂದ್ರಿ? ಸಾಯಕ್ ಬಂದ್ರಾ? ನಾನ್ ಯಾಕ್ರಿ ಸಾಯ್ಲಿ? ಸಾಯ್ಬೇಕಾದವರು ನಮ್ಮಂತರು. ಅಲ್ಲ, ಸಿಟಿಲಿ ಎಷ್ಟೋ ಜನರಿಗೆ ಉದ್ಯೋಗ ಸಿಗುತ್ತೆ, ನಮಗ್ ಯಾಕೆ ಸಿಗಲ್ಲ? ನೀವೇನ್ ಕೆಲಸ ಮಾಡ್ತೀರಾ? ನಾನು ಆಲ್ ಇನ್ ಹಾಲ್ ವಾಸುದೇವ, ಏನ್ ಬೇಕಾದ್ರೂ ಮಾಡ್ತೀನಿ. ಶೇರ್ ಬ್ರೋಕರ್ ಇಂದ ಹಿಡಿದು ಮದುವೆ ಬ್ರೋಕರ್ ವರೆಗೂ ಎಲ್ಲಾ ಕೆಲಸ ಮಾಡಿದೀನಿ. ಅಯ್ಯೋ, ನನಗ್ ನಿಮ್ಮಂತವರೇ ಬೇಕಾಗಿತ್ತು. ನನ್ಗೆ ಒಬ್ಬ ಹುಡುಗ ಬೇಕು. ಏನಕ್ಕೆ? ಮದ್ವೆ ಮಾಡ್ಕೊಳ್ಳೋದಕ್ಕೆ. ವಾಸು, ನಿನ್ನ ನಾನು ಏಕವಚನದಲ್ಲಿ ಮಾತಾಡಿಸ್ಬೋದಾ? ಅದಕ್ಕೇನಂತೆ, ಪ್ರೀತಿ ಜಾಸ್ತಿ ಇದ್ದ ಕಡೆ ಏಕವಚನ ಇದ್ದೇ ಇರುತ್ತೆ. ವಾಸು, ನಿನಗೆ ಮದ್ವೆ ಆಗಿದ್ಯಾ? ಅನ್ಫಾರ್ಚುನೇಟ್ಲಿ ಆಗಿದೆ. ಸರಿ, ನನ್ನಿಂದ ಏನಾಗ್ಬೇಕಾಗಿತ್ತು? ನಾನು ದೊಡ್ಡ ಶ್ರೀಮಂತೆ, ಬಂಗ್ಲೆ ಇದೆ, ಕಾರ್ ಇದೆ, ಆಳು ಕಾಡು ಎಲ್ಲ ಇದ್ದಾರೆ. ಆದ್ರೆ ನನಗ್ ಮ್ಯಾಚ್ ಆಗುವಂತ ಹುಡುಗನೇ ಸಿಕ್ಕಿಲ್ಲ. ಮ್ಯಾರೇಜ್ ಬ್ರೋಕರ್ಸ್ ಹೇಳು. ಹೇಳ್ದೆ, ಆದ್ರೆ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸಿದ್ರೆ ಹೊರತು ಒಬ್ಬ ಒಳ್ಳೆ ಬ್ಯಾಚುಲರ್ ಗಂಡನ್ನು ಹುಡುಕೊಡ್ಲಿಲ್ಲ. ನೋಡು, ನೀವು ಬುದ್ಧಿವಂತ ತರ ಕಾಣಿಸ್ತೀಯ. ನೀನ್ ಎಷ್ಟ್ ಹಣ ಕೇಳಿದ್ರು ಕೊಡ್ತೀನಿ. ನನ್ಗೋಸ್ಕರ ಒಬ್ಬ ಒಳ್ಳೆ ಹುಡುಗನ್ನ ಹುಡ್ಕೊಡ್ತೀಯ? ಶ್ರೀಮಂತೆ ಅಂತ ಹೇಳ್ತೀಯ, ತುಂಬಾ ದುಡ್ಡು ಖರ್ಚು ಮಾಡಿದೀನಿ ಅಂತ ಹೇಳ್ತೀಯ. ನಾನು ನಿನ್ ಹುಡುಗನ್ ಹುಡುಕೊಟ್ರೆ ನನಗೆ ಎಷ್ಟು ದುಡ್ಡು ಕೊಡ್ತೀಯ? ಎಷ್ಟ್ ಕೊಡ್ಲಿ? 8 ಲಕ್ಷ? 10 ಲಕ್ಷ? 10 ಲಕ್ಷನ? ಸಾಕು ಸಾಕು, ತೀರಾ ದುರಾಸೆ ಪಡಬಾರ್ದು ಮನುಷ್ಯ. ಹುಡುಗನ್ ಯಾವಾಗ ತೋರಿಸ್ತೀಯ? ನಾಳೆ ನಮ್ಮ ಮನೆಗೆ ಬಾ, ಒಂದಷ್ಟು ಫೋಟೋಗಳನ್ನು ಹುಡುಕಿಟ್ಟಿರ್ತೀನಿ. ನೀನ್ ಬಂದು ಅದ್ರಲ್ಲಿ ಯಾವ ಹುಡುಗ ಆಗ್ಬೋದು ಚಾಯ್ಸ್ ಮಾಡು. ಮದುವೆ ವಿಚಾರ ಆಮೇಲೆ ಮಾತಾಡೋಣ. ಇದು ನನ್ನ ಅಡ್ರೆಸ್. ಥ್ಯಾಂಕ್ಸ್ ಅ ಲಾಟ್ ವಾಸು. ಏ ಪೆಟ್ಟಿಪಾರು, ನಾನು ನಿನ್ಗೆ ಎಸ್ಸಲ್ಲಿ ಹೇಳ್ತೀನಿ, ನಿನ್ ಗಂಡನ ಅಷ್ಟ ನಂಬೇಡ 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 ಅಂತ ಮಾತು ಕೇಳಲ್ಲ. ರೇ ಪಿನ್ನು, ಏನ್ರೇ ನಿಮಗೆ ಗಂಡಂದಿರ ಬಗ್ಗೆ ಫಿಟ್ಟಿಂಗ್ ಇಡೋದು ಬಿಟ್ರೆ ಬೇರೆ ಕೆಲ್ಸನೇ ಇಲ್ವಾ? ನಾನ್ ಏನ್ರಿ ತಪ್ಪು ಮಾಡ್ದೆ? ಲೇ ಪಾರು, ಗಂಡಸ್ರನ್ನ ನಂಬೇಡ. ಅವ್ರ ಮನ್ಸಲ್ಲಿ ಯಾರ್ಯಾರು ಇರ್ತಾರೋ ಹೇಳಕ್ಕಾಗಲ್ಲ. ನೀನ್ ಸ್ವಲ್ಪ ಹುಷಾರಾಗಿರೋ ಅಂದೆ. ತಪ್ಪಲ್ಲ, ಹೆಂಡತಿ ಗಂಡನ್ ನಂಬೋದು ಬಿಟ್ಟು ಇನ್ನೇನು ಪುಳಿಯೋಗ್ರೆ ನರ್ಸಿಂಹನ್ ನಂಬೋಕೇನ್ರಿ? ನರಸಿಂಹನ್ ಯಾಕೆ ನೆನಪಿಸ್ತೀರಾ? ಅವ್ನ್ ಸಾಯ್ಲಿ ಬಿಡಿ, ಅವನ ಸತ್ರ ನಿಮ್ ತಲೆ ಮೇಲೆ ಬರ್ತದೆ. ನಾನೇ ಸಾಕ್ಷಿ ಹೇಳ್ತೀನಿ, ನಿಮ್ಮ ಸಾಪದಿಂದ ಅವ್ನ್ ಸತ್ತಿದ್ದು ಅಂತ. ಯಾವ ಹುಡುಗಿ ಮನ್ಸಲ್ಲಿ ಏನಿರುತ್ತ ಅಂತ ಯಾವನಿಗೆ ಗೊತ್ತು? ಹೇಳಿದ್ದು ಯಾವ ಹುಡುಗನ್ ಮನ್ಸಲ್ಲಿ ಏನಿರುತ್ತೋ ಯಾರಿಗೆ ಗೊತ್ತು ಅಂತ. ಆದ್ರೆ ನಮ್ಮ ಪತಿ ಪರಮೇಶ್ವರ ಮನ್ಸಲ್ಲಿ ನನ್ ಬಿಟ್ರೆ ಬೇರೆ ಯಾರು ಇರೋದಕ್ಕೂ ಸಾಧ್ಯ ಇಲ್ಲ. ರೇ ಪಿನ್ನ, ರೇ ಪಿನ್ನ, ರೇ ಪಿನ್ನ ಹೇಳ್ತೀನಿ. ರೇ ಪಿನ್ನು ಚರ್ಮಕ್ ಚುಚ್ಚಿದ್ರೆ ನೋವಾಗುತ್ತೆ, ಓಕೆ, ಆದ್ರೆ ಬಂಡೆ ಕಲ್ಲಿಗೆ ಚುಚ್ಚಿದ್ರೆ ಪಿನ್ನೇ ಮುರಿದೋಗುತ್ತೆ. ಇವ್ ಬಂಡೆ ಅಂತ ಹೇಳಿದ್ ಯಾರಿಗೆ? ನಮ್ಮ ಪಾರುಗೆ. ಇಲ್ಲೇನ್ರಿ ಮಾಡ್ತಿದ್ದೀರಾ? ರುಕ್ಮಿಣಿ, ಒಂದು ಹುಡುಗ ಬೇಕು, ಒಂದ್ ಫೋಟೋ ಆಯ್ಕೆ ಮಾಡ್ಕೊಡು ನೋಡೋಣ. ಯಾರಿಗೆ? ನಿನ್ಗೆ ಅಂತ ಅನ್ಕೊಂಡು ಹುಡುಕ್ಬಿಡು. ರೀ ವಾಸುರೆ, ನಾನ್ ಸೆಲೆಕ್ಟ್ ಮಾಡ್ಕೊಡ್ಲಾ? ಕೊಡಿಲಿ. ಏನ್ರಿ ವಾಂಟೆಡ್ ಲಿಸ್ಟ್ ಅಲ್ಲಿ ಇರೋ ಕಣ್ಣ ತರ ಇದೆ? ತಪ್ಪ, ಕಣ್ಣು ಸೊಟ್ಟ ಇಲ್ವಾ? ಹೇರ್ ಸ್ಟೈಲ್ ನೋಡಿದ್ರೆ ಜೋಗಿ ಶಿವಣ್ಣನ ಹೇರ್ ಸ್ಟೈಲ್ ಇದೆ. ಫೋನ್ ಮಾಡ್ಬಿಟ್ಟು ಹೇರ್ ಸ್ಟೈಲ್ ಚೇಂಜ್ ಮಾಡಕ್ ಹೇಳಿ. ಯಾವ್ದು ಚೆನ್ನಾಗಿಲ್ಲ? ಯಾಕೆ ಚೆನ್ನಾಗಿಲ್ಲ? ಯಾಕೆ ಹೇಳಿದ್ರೆ ನನ್ನ ಮಂಜುಳಿಯ ಫೋಟೋ ಇಲ್ವಲ್ಲ? ಏ ಮುಟ್ಟಾಳ ವಾಸು, ನಿನ್ಗೆ ಮಾಡಕ್ಕೊಂದು ಕೆಲ್ಸ ಇಲ್ಲ, ನಿನ್ ಸಂಸಾರ ನಿನ್ ಎಟ್ಟಿಗಿಲ್ಲ, ನೀನ್ ಬೇರೆ ಮದುವೆ ಮಾಡ್ತೀನಪ್ಪ. ಇವತ್ತು 10 ಲಕ್ಷ ರೂಪಾಯಿ ಸಂಪಾದನೆ ಮಾಡೋ ಅವಕಾಶ ಸಿಕ್ಕಿದೆ. ಹುಡುಗಿ ಬರ್ತಾ ಇದ್ದಾಳೆ. ಹುಡುಗಿ ಹತ್ರ ಏನ್ ಗೊತ್ತಾ? ಏನು? ರಾಧಾ. ರಾಧಾ? ಏನು? ರಾಧಾ. ಹುಡುಗಿ ಹೇಗಿದ್ದಾಳೆ ಗೊತ್ತೇನೋ, ಬರ್ತಾ ಇದ್ದಾಳೆ ನೋಡಿ. ಪರಮೇಶ್ವರ ಅವ್ರೆ, ಏನ್ರಿ ಅದು ಕಿವಿಲ್ ಹೇಳಿದ್ದು? ಏನಿಲ್ಲಮ್ಮ, ಇವನ ಹಳೆ ಡಬ್ಬಳು ರಾಧಾ ಅಂತಿದ್ಲು, ಅವಳೇನ ಅಂತ ಕೇಳಿದೆ. ರಾಧಾ ಅಂದ್ರೆ ನೀವೇನಾ? ಗೊತ್ತು ಬಿಡ್ರಿ, ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ.
ನಾನು ಯಾರು ಗೊತ್ತಾ? ಮಂಜ, ತುತ್ತೂರಿ ಮಂಜ. ಈ ಮಂಜ ಓದಿದ್ರೆ ತುತ್ತೂರಿ ಬಾಲೇರೆಲ್ಲ ಬೇರ್ಪುರಿ. ಇವನು ತಿಂತಾನೆ ಗಂಡ ತುತ್ತೂರಿ, ನಿಮ್ಮಂತವ್ರ ಪಾಲಿ ಸ್ವಾತಿ ಮುತ್ತೂರಿ. ಮಂಜ ವೇದ ಇಲ್ಲೇ ನಿಂತ್ಕೊಂಡಿದ್ದಾಳೆ ಅಂತ ನೆನ್ಪಿಟ್ಕೊಳ್ರಿ. ಕುಂಜುರಳ್ಳಿ ಬರ್ತಾ ಇರುತ್ತೆ, ಏನಾದ್ರು ಕೇಳದಿದ್ರೆ ಕೇಳಿಸ್ಬಿಡಿ. ಲೇ, ನಾನು ಹೇಳಕ್ ಬಂದಿಲ್ಲ, ಬಲಿ ತೊಳಕ್ ಬಂದಿದ್ದೀನಿ ನಿನ್ನೆ. ನಾನು ನಟ ಭಯಂಕರ ಪರಮೇಶ್ವರ, ಎದ್ರೆ ಚಂದ ಬಿದ್ರಂದ ಸೀರಿಯಲ್ ಹೀರೋ, ಬಿಸ್ಕೆಟ್ ಡೈರೆಕ್ಟರ್. ಲೇ ಮಂಜ, ನೀನ್ ಇನ್ನೊಬ್ರು ಅತ್ತೆ ಬೇಕು ಅಂದಿದ್ದಲ್ವೇನ? ಇಲ್ಲ ಅಣ್ಣ, ನೀನೇ ನಾದ್ನಿ ಬೇಕು ಅಂದಿದ್ದೆ. ಹೌದಾ? ನಿಮ್ ತೆಂಗಿನ ಇದ್ದಾರಾ? ಒಂದ್ ನಿಮಿಷ ಈ ಕಡೆ ಬರ್ತೀರಾ? ನೀ ಸ್ವಲ್ಪ ಸುಮ್ಮನೆ ಇದಮ್ಮ. ರಾಧಾ ಮೇಡಮ್, ಸ್ವಾಗತ ಸುಸ್ವಾಗತ ಈ ಆಲ್ ಇನ್ ಆಲ್ ವಾಸುದೇವನ್ ಮನೆ. ಏ ಪಾರು, ಕೇಳಿಸ್ಕೊಂಡ್ಯ? ಇದು ಅವಂದೇ ಮನೆ ಅಂತೆ. ನೋಡಿ ರಾಧಾ ಮೇಡಮ್ ಅವರೇ, ನನ್ನ ಹತ್ರ 5 ಫೋಟೋಗಳಿವೆ. ಇದರಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದಾರೆ. ಇವನ ಹೆಸರು ಗಿರೀಶ್ ಅಂತ, ಇವನು ಸಾಫ್ಟ್ವೇರ್ ಇಂಜಿನಿಯರು, ತಿಂಗಳಿಗೆ 70,000 ಸಂಬಳ ತಗೊಳ್ತಿದ್ದಾರೆ. ಇವನು ಡಾಕ್ಟ್ರು, ನನ್ನ ಡಾಕ್ಟರ್. ವಾಸುದೇವ, ಸರಿ ನಿಮ್ಗೆ ಅದರಲ್ಲಿ ಯಾವ ಫೋಟೋ ಸೆಲೆಕ್ಟ್ ಮಾಡ್ರಿ? 5 ಜನ ಎಲ್ರೂ ಇಷ್ಟ ಆದ್ರ ದ್ವಾಪರ ಯುಗದಲ್ಲಿ ಅದು ಆಗತ್ತೆ, ಕಲಿಯುಗದಲ್ಲಿ ಅದು ಸಾಧ್ಯನೇ ಇಲ್ಲ. ಯಾವ್ದಾದ್ರು ಒಬ್ಬರನ್ನ ಸೆಲೆಕ್ಟ್ ಮಾಡಿ. ನೋಡಿ ವಾಸು, ಈ 5 ಜನದಲ್ಲಿ ಯಾರು ನನ್ಗೆ ಇಷ್ಟ ಆಗಿಲ್ಲ, ಇವರನ್ನೆಲ್ಲ ಕಟ್ಕೊಳಕ್ ಆಗುತ್ತೆ ಅಂದ್ರೆ? ಹೌದೌದು, ಇಟ್ಕೊಳಕ್ ಆಗಲ್ಲ, ಫೋಟೋನ ವಾಪಸ್ ಕೊಟ್ಬಿಡಿ. ಏನೋ 5 ಫೋಟೋ ಹುಡ್ಕೊಟ್ಟಿದ್ರಾ, ತಗೊಳ್ಳಿ 5,000. ನಾನು ನಾಳೆ ಬರ್ತೀನಿ. ಮೇಡಮ್, ನೀವು ಈ ರೀತಿ ನುಲ್ಕೊಂಡು ಮಾತಾಡೋದು ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಣ್ಣಯ್ಯ ಟಚಿಂಗ್ ಟಚಿಂಗ್ ಕಣ? ಅಣ್ಣಯ್ಯ ನಾನು ನಿಂತ್ಕೊಂತೀರಾ? ನಿಂತ್ಕೊಳ, ಜಾಸ್ತಿ ಉಜ್ಬೇಡ, ಐರನ್ ಹೋಗುತ್ತೆ. ವಾಸ ನೀನಾ? ಲಾಟ್ರಿ ಹೊಡೆದ್ಬಿಡ್ತಲೋ, ಬರೀ ಫೋಟೋ ತೋರಿಸಿದಕ್ಕೆ 5,000 ರೂಪಾಯಿ. ಅಯ್ಯೋ ರೀ, ನೀವು ವೀಕೆಗೆ 10 ಭಾವಚಿತ್ರ ತೋರಿಸ್ಬೇಕಾಗಿತ್ತು, 10,000 ಸಿಗ್ತಾ ಇತ್ತು. ಈ ಹುಡುಗಿ ಯಾವ ಫೋಟೋನು ಆಯ್ಕೆ ಮಾಡಿಲ್ಲ, ನನಗೆ ಯೋಚನೆ ಆಗ್ಬಿಟ್ರೆ. ವಾಸ್ತು ಪ್ರಕಾರ ನೀವು ಅವ್ರಿಗೆ ಭಾವಚಿತ್ರ ತೋರಿಸ್ಲಿಲ್ಲ, ಆಗ್ನೇಯ ದಿಕ್ಕಿಂದ ತೋರಿಸಿದ್ರ, ಅದಕ್ಕೆ ಅವ್ರಿಗೆ ಯಾವ್ದು ಇಷ್ಟ ಆಗಿಲ್ಲ. 5,000 ರೂಪಾಯಿ ಹೆಂಗ್ ಬಂತು? ಕುಬೇರ ಮೂಲಲ್ಲಿ ನಿಂತ್ಕೊಂಡು ATM ಅಲ್ಲಿ ಡ್ರಾ ಮಾಡೋದ್ರಂತೆ ಬಂತಂತೆ. ಏನೇ ಆಗ್ಲಿ, ನಾನು ಹುಡುಗನ ಹುಡುಕೆ ಹುಡುಕ್ತೇನೆ. ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಇವನ್ ಯಾಕೆ ಆಗ್ಬಾರ್ದು? ಹಲೋ, ಯಾಕೆ ಈ ಹುಡುಗಿರ್ ಫೋಟೋ ಇಷ್ಟ ಆಗಿಲ್ವಾ? ಹುಡುಗಿರ್ ಚೆನ್ನಾಗೇ ಇದಾರಲ್ಲ, ಈ ಫೋಟೋದ ಮೇಲೆ ಯಾಕೆ ಸಿಟ್ಟು? ಸುಂದರವಾಗಿದ್ರೆ ನೀವೇ ಮದುವೆ ಆಗ್ರಿ, ನನಗೀಗಾಗಲೇ ಮದುವೆ ಆಗಿದೆ. ಇಂಥ ವೇಸ್ಟ್ ಪಾಡ್ಗಳನ್ನ ಯಾರು ಮದುವೆ ಆಗ್ತಾರೆ? ನಮ್ಗೆ ಟೇಸ್ಟ್ ಇಲ್ವಾ? ಅಂದ್ರೆ ನೀವು ಮದುವೆ ಆಗ್ಲಿಕ್ಕೆ ಹುಡುಗಿನ ಹುಡುಕ್ತಾ ಇದ್ದೀರಾ? ಹೌದು, ಸುಂದರವಾದ ಹುಡುಗಿ, ನನಗೆ ಮ್ಯಾಚ್ ಆಗುವಂತ ಹುಡುಗಿ ಸಿಕ್ಕರೆ ನಾನು ಮದುವೆ ಆಗ್ಬೇಕು ಅಂತಿದ್ದೀನಿ. ನಾನು ಯಾರು? ಆಲ್ ಇನ್ ಹಾಲ್ ವಾಸುದೇವ. ಕೈ ಇಟ್ಟರೆ ಜೇಬು ತುಂಬುತ್ತೆ, ಕೆಲಸ ಆಗುತ್ತೆ. ನಾನು ಮನಸ್ಸು ಮಾಡಿದ್ರೆ ನಿಮಗೆ ಸುಂದರವಾದ ಹುಡುಗಿನ ತಂದು ನಿಲ್ಲಿಸ್ತೇನೆ. ಸುಖವಾಗಿ ಸಂಸಾರ ಮಾಡಬೇಕು, ವರ್ಷದಲ್ಲಿ ಮಗುನ ಹೆತ್ತು ಕೊಡಬೇಕು, ಅತ್ತೆ ಮಾವಂದಿರ ಸೇವೆ ಮಾಡಬೇಕು. ನಿಜವಾಗ್ಲೂ ನೀವು ನಂಗೆ ಅಂತ ಹುಡುಗಿ ಸೆಲೆಕ್ಟ್ ಮಾಡಿಕೊಟ್ರೆ ನಾನು ನಿಮಗೆ 15,00,000 ರೂಪಾಯಿ ಕೊಡ್ತೀನಿ. 15,00,000? ನಿಮ್ಮ ಫೋಟೋ ಕೊಡಿ, ನಾಳೆನೆ ನಿಮ್ಗೆ ಮ್ಯಾಚ್ ಆಗುವಂತ ಹುಡುಗಿನ ತಂದು ನಿಲ್ಲಿಸ್ತೀನಿ. ಓಹ್, ಥ್ಯಾಂಕ್ ಯು. ಹಾಯ್ ಶಿವಾನಿ. ಓಹೋ, ಏನ್ರಿ ಟೇಬಲ್ ತುಂಬಾ ಹುಡುಗಿಯರ ಫೋಟೋ ಇಟ್ಕೊಂಡ್ ಕುಂತೀರಿ? ರುಕ್ಮಿಣಿ ಅವ್ರು ಚಂದ ಅನ್ಸಲ್ರೇನು? ಶಿವಾನಿ ಅವರೇ, ಸುಮ್ನೆ ತರಲೆ ಮಾಡಬೇಡಿ, ಸುಮ್ನೆ ಹೋಗಿ, ಅಲ್ಲಿ ಮಂಜ ಇದಾರೆ ಮಾತಾಡ್ಕೊಂಡು ಹೋಗಿ. ನೀವು ಮಾರೇ ಮಾಡ್ತೀನಿ. ಏನ್ ಇವತ್ತ ಟೇಬಲ್ ಸೊಟ್ಟಗ್ ಹಾಕೊಂಡ್ ಕುಂತೀರಿ? ಇದು ನನ್ನ ಹೆಂಡತಿ ವಾಸ್ತು ಪ್ರಭಾವ. ಮದ್ವೆ ವ್ಯವಹಾರ ಕಡೆ ಕುಂತೀರಿ? ಯಾರ್ ಯಾರ ಜೊತೆ ಸೆಟ್ ಮಾಡಕತ್ತೀರಿ? ನೋಡಿ, ಈ ಹುಡುಗಿಗೆ ಮದುವೆ ಸೆಟ್ ಮಾಡಿದ್ರೆ 10,00,000, ಈ ಹುಡುಗನಿಗೆ ಮದುವೆ ಸೆಟ್ ಮಾಡಿದ್ರೆ 15,00,000. ಎರಡು ಫೋಟೋ ನನಗೆ ಕೊಡ್ರಿ, ಅವರಿಬ್ರಿಗೂ ಮದುವೆ ಸೆಟ್ ಮಾಡಿದೆ ಅಂದ್ರೆ 25,00,000 ನನಗೆ. ಬೇಡ, ಇದನ್ನೇ ಬ್ರೋಕರ್ ಕೆಲಸ ಅನ್ನೋದು, ನಾವು ಮಾಡ್ತೀವಿ. ಮದ್ವೆ ಮಾಡ್ಬೇಕಂದ್ರ ಮುಹೂರ್ತ, ರಾಹುಕಾಲ ಎಲ್ಲ ಚೆಕ್ ಮಾಡಿ ಮದ್ವೆ ಮಾಡ್ಬೇಕಲ್ರಿ? ಹಾ, ಸರಿಯಾಗಿ ಹೇಳ್ದೆ ಶಿವಾನಿ. ಬುಧವಾರ ದಿನ ನೈಋತ್ಯ ದಿಕ್ಕಿನಿಂದ ಹುಡುಗನ ಹುಡುಗಿನ ತೋರಿಸಿದ್ರೆ ಅವ್ರಿಗೆ ಮದ್ವೆ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ, ಇವ್ರು ನನ್ನ ಮಾತೆ ಕೇಳ್ತಾ ಇಲ್ಲ. ರುಕ್ಮಿಣಿ, ಇದು ನಿನ್ನ ವಾಸ್ತು ಅಲ್ಲ. ಈ ಹುಡುಗಿಗೆ ಈ ಹುಡುಗನ ಮದುವೆ ಸೆಟ್ ಮಾಡಿದ್ರೆ ಹೇಗಿರುತ್ತೆ ಗೊತ್ತಾ? ಅವನು ಕೃಷ್ಣ, ಇವಳು ರಾಧೆ. ರಾಧಾ ಕೃಷ್ಣ, ಅವನು ಕೃಷ್ಣ, ಅವಳು ರಾಧೆ. ನಾನು ಯಾವ್ದೋ ನೋಕ್ತಲ್ಲಿದ್ದೆ ಶಿವಾನಿ ಅವರೇ. ರೀ, ಯಾರ ಬಗ್ಗೆ ಕನ್ಸ್ ಕಾಣ್ತಾ ಇದ್ರಿ? ಇನ್ನೇನ್ರಿ ರುಕ್ಮಿಣಿ ಅವ್ರೆ, ನಿಮ್ಮಿಂದ ಬ್ಯಾಸರಾಗಿ ಅವ್ರ ಗರ್ಲ್ ಫ್ರೆಂಡ್ ಯಾರು ರಾಧಾ ಅಂತಿರ್ಬೇಕು, ಆಕೆ ಬಗ್ಗೆ ಕನಸ್ ಕಾಣಕತ್ತಿದ್ರ? ರೇ ಶಿವಾನಿ ಅವ್ರೆ, ನನ್ ಬಗ್ಗೆ ಏನೇನು ಕೆಟ್ಟದಾಗ ಮಾತಾಡ್ಬೇಡ್ರಿ, ನಾನು ಅಂತ ಮನುಷ್ಯ ಅಲ್ಲ. ನೋಡಿದ್ನಲ್ಲ ಈಗ. ರೇ ಮಂಜಾ,
ಕೃಷ್ಣ ಅವ್ರೆ, ಬನ್ನಿ 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 ಬನ್ನಿ. ಹೇಗಿದ್ರಿ? ನಾನ್ ಹೆಂಗಾದ್ರೂ ಇರ್ತೀನಿ ಹುಡುಗಿ ಅಲ್ರಿ. ನೋಡಿ, ಇದೇ ರಾಧೆ ಫೋಟೋ, ನೀವು ಕೃಷ್ಣ, ಇವಳು ರಾಧೆ. ಹೇಗಿದೆ ಜೋಡಿ? ಸೂಪರ್ ಫಿಗರ್. ಇಂಥ ಹುಡುಗಿ ಅದು ಈ ಊರಲ್ಲಿ, ಈ ಊರಲ್ಲೇ ಇದ್ದಾಳೆ, ಮದುವೆಗೆ ಸಿದ್ಧವಾಗಿದ್ದಾಳೆ. ಮತ್ತೆ ಕರೆಸ್ರಿ ಬೇಗ. ಯಾಕ್ರಿ ಕೃಷ್ಣ ಅವ್ರ ಅಷ್ಟು ಅರ್ಜೆಂಟ್ ಮಾಡ್ತಾ ಇದ್ರಿ? ಕರೆಸ್ತೀನಿ. ಇದು ಫಾಸ್ಟ್ ಯುಗ, ನಾವು ಸ್ವಲ್ಪ ಯಾಮಾರಿದ್ರು ಬೇರೆಯವ್ರು ಬುಕ್ ಮಾಡ್ಬಿಡ್ತಾರೆ, ಒಂಥರ ಬಸ್ ಟಿಕೆಟ್ ಇದ್ದಂಗೆ. ಅದಕ್ಕೆ ಫಸ್ಟ್ ನಾವು ಸೀಟ್ ಬ್ಲಾಕ್ ಮಾಡಬೇಕು. ಹಣ ಇದೆಯೋ ಇಲ್ವೋ ಅನ್ನೋದನ್ನ ಆಮೇಲೆ ನೋಡ್ಕೋಬೇಕು. ರೀ ಮೊದಲು ಕರೆಸ್ರಿ. ನೋಡ್ರಿ ಕೃಷ್ಣ ಅವ್ರೆ, ರಾಧೆ ಈ ಕಡೆ ನಿಮ್ಗೆ ಬರ್ತಾ ಇದ್ದಾಳೆ. ಕೃಷ್ಣ ಅವ್ರೆ, ಇವಳೇ ರಾಧೆ. ನೋಡ್ತಾ ಇದ್ರೆ ನೀನ್ ನನ್ಗೋಸ್ಕರನೇ ಹುಟ್ಟಿದ್ಯಾ ಅನ್ಸುತ್ತೆ. ನನಗೂ ಹಾಗೆ ಅನ್ಸ್ತಾ ಇದೆ. ರಾಧಾ ಕೃಷ್ಣ, ರಾಧಾ ಕೃಷ್ಣ, ರಾಧಾ ಕೃಷ್ಣ, ರಾಧಾ. ಇಲ್ಲೇ ಇರಿ, ಇಲ್ಲೇ ಇರಿ, ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ. ವಾಸು ಅವರೇ, ಇಂಥ ಹುಡುಗಿನ ಸೆಲೆಕ್ಟ್ ಮಾಡ್ಕೊಟ್ಟಿದ್ದಕ್ಕೆ ನಂಗೆ ತುಂಬ ಸಂತೋಷ ಆಗ್ತಿದೆ. ನಾನು ಹೇಳಬೇಕಾಗಿರೋ ಮಾತನ್ನ ಕೃಷ್ಣ ಹೇಳ್ತಾ ಇದ್ದಾರೆ. ಅಂತೂ ಇಂತೂ ಜೋಡಿ ತುಂಬ ಚೆನ್ನಾಗಿದೆ. ವಾಸ್ತುನೂ ಚೆನ್ನಾಗಿದೆ, ಲಗ್ನನೂ ಚೆನ್ನಾಗಿದೆ, ತಿಥಿನೂ ಚೆನ್ನಾಗಿದೆ. ತಿಥಿ ಬಗ್ಗೆ ಯಾವಾಗ ಮಾತಾಡ್ತಾ ಇದೀಯ ರುಕ್ಮಿಣಿ? ತಿಥಿ ಅಂದ್ರೆ ದಿವಸ ಅಂತ. ದಿವಸ ಮದ್ವೆ ಆದ್ಮೇಲೆ ಇರುತ್ತೆ, ಸುಮ್ಮನೆ ಇರು. ವಾಸು ಅವರೇ, ನಾನು ಕೃಷ್ಣನ್ ಜೊತೆ ಮಾತಾಡ್ಬೇಕು, ಕರ್ಕೊಂಡು ಹೋಗ್ಬೋದಾ? ವಾಸು ಅವರೇ, ನೀವು ಮುಂಚೆ ಏನಾದ್ರೂ ಕಳ್ಸ್ಕೊಟ್ರೆ ನಿಮ್ ತಲೆಗೆ ಬರುತ್ತೆ. ಹುಷಾರು. ಏ ಮಂಜು, ಬಾಯಿಲಿ. ನೋಡೋ, ಇವರಿಬ್ರು ಹೊರಗಡೆ ಕರ್ಕೊಂಡೋಗಿ ಕಾರಲ್ಲಿ ಸುತ್ತಾಡ್ಸ್ಕೊಂಡ್ ಬಾ. ಏನು ಕಾವಲ? ಹೌದು, ಮತ್ತೆ ನೀನು ಮುಂದ್ಗಡೆ ಕುತ್ಕೋ, ಇವರಿಬ್ರು ಹಿಂದ್ಗಡೆ ಕುತ್ಕೋತಾರೆ. ಆಗಲ್ಲಪ್ಪ, ಇವರಿಬ್ರು ಮುಂದ್ಗಡೆ ಕುತ್ಕೊಂಡ್ಲಿ, ನಾನು ಹಿಂದ್ಗಡೆ ಕುತ್ಕೊಂತೀನಿ. ಯಾಕೆ? ಕಾವಲು ಕೈ ಹಿಂದೆ ಕೂರ್ಬೇಕು. ಲೈಲಾ ಮಜ್ನು, ಸಲಿ ಮನಾರ್ಕಲಿ, ರೋಮಿಯೋ ಜೂಲಿಯೆಟ್, ಅವರನ್ನ ಬಿಟ್ರೆ ಇದೇ ದಿ ಬೆಸ್ಟ್ ಜೋಡಿ. ಆಹಾ, ಏನ್ ಜೋಡಿ, ಏನ್ ಜೋಡಿ, ಏನ್ ಜೋಡಿ! ಈ ಕಲಿಯುಗದಲ್ಲಿ ಆ ಗೋವಿಂದನ ಪರಮ ಭಕ್ತಿಯಾದ ಈ ವೈಶಾಲಿ ಇಂತಹ ಜೋಡಿ ನಾ ನೋಡೇ ಇರ್ಲಿಲ್ಲ. ವಾಸುದೇವರು ಎಂತ ಜೋಡಿನ ಕಂಟಾಕಿದ್ದಾರೆ. ಅಕ್ಕ, ಈ ಕಲಿಯುಗದಲ್ಲಿ ಮತ್ತೊಂದೇ ಅಂತ ಜೋಡಿ ಇದೆ. ಯಾವ್ದು ಹೇಳು? ಯಾವ್ದು? ಸೀದಾ ಮಂಜುಡಿ. ವಾಸುರು ಹುಡುಕಿದ್ದಾರೆ ಅಂದ್ಮೇಲೆ ಸೂಪರ್ ಆಗಿ ಇರುತ್ತೆ. ಹೌದೌದು. ನನ್ ಮುಂದೆ ಹಂಗಾವಕ್ಕ ಹೇಗಾಯ್ತು? ಮುದ್ದಾಡೋ ಗಿಣಿಗಳು ಗುದ್ದಾಡ್ತಿದ್ದು. ಎರಡು ಗಿಣಿಗಳನ್ನ ಪಂಜರದಲ್ಲಿ ಹಾಕ್ಬೇಕಿತ್ತು. ಪಂಜರದೊಳಗೆ ಹಾಕಕ್ ಆಗುತ್ತೆ? ತಗೊಂಡೋಗಿ ಪರಪ್ಪನಗ್ರಹಾರ ಜೈಲಿಗೆ ಹಾಕ್ಬೇಕು. ಇಬ್ರು ಜಗಳ ಮಾಡ್ತಿದ್ರು. ಅಯ್ಯೋ ಮಂಜುಡಿಯ ಜಗಳ ಅಂತ ಯಾರಿಗಾಗಿ? ನೋಡು, ಅವನೇನೋ ಒಂದ್ ಮಾತು ಹಿಂಗಂದ, ಅದಕ್ಕೆ ಅವಳು ತಿವ್ದು ಬಿಡದ. ಅದು ಜಗಳ ಅಲ್ಲ, ಪ್ರೀತಿ. ಯಾವತ್ತಾದ್ರೂ ನನ್ನ ಜೊತೆ ಆ ರೀತಿ ಜಗಳ ಆಡಿದ್ರೆ ನಾನು ನಿಮ್ಗೆ ತೋರಿಸ್ತಿದ್ದೆ. ಹೀಗಂದ್ರೆ ಪ್ರೀತಿ. ಅವನ್ ಹೀಗ್ ತಿವ್ದಿದಲ್ಲಮ್ಮ, ಹಿಂಗ್ ತಿವ್ದಿದ್ದು. ನೀನ್ ನನಗೆ ಇಷ್ಟು ಪ್ರೀತಿಯಿಂದ ತಿಳಿಬೇಕಾರೆ ನಾನು ಇನ್ನೂ ಪ್ರೀತಿಯಿಂದ ತಿಳಿತೀನಿ. ಅವ್ರ ಜಗಳದ ವಿಷಯ ನೆನ್ಸ್ಕೊಂಡು ನೀವ್ಯಾಕೆ ಜಗಳ ಆಡ್ತಿದ್ದೀರ? ನಿಲ್ಸ್ರು, ಬಾರೋ. ಆದ್ರೂ ಈ ವಾಸುದೇವ್ ಒಂದು ಅದೃಷ್ಟನೇ ಅದೃಷ್ಟ ಕಣೆ, ಲಕ್ಷಾಂತರ ರೂಪಾಯಿ ದಾರಿ ಮಾಡ್ಕೊಂಡ್ಬಿಟ್ನಲ್ಲೆ. ಬನ್ನಿ ಬನ್ನಿ, ಹೊರಗಡೆ ಸುತ್ತಾಡ್ಕೊಂಡ್ ಬಂದಿದ್ ಹೇಗಿತ್ತು? ಪ್ರಪಂಚದಲ್ಲಿ ಇಂಥ ಹುಡುಗರು ಇರ್ತಾರೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಆ ಕಾಲದಲ್ಲಿ ಕೃಷ್ಣಗೆ 16,000 ಹೆಂಡ್ತಿರಂತೆ. ಈ ಕಲಿಯುಗದ ಕೃಷ್ಣಗೆ ಮೊಬೈಲ್ ತುಂಬಾ ಬರೀ ಹುಡುಗಿಯರ್ ಫೋನ್ ನಂಬರ್ಗಳು. ಮಂಜುಡಿಯರ್, ನೀನ್ ಹೇಳಿದ್ ಕರೆಕ್ಟು, ಇದು ಜಗಳಾನೆ. ಅಯ್ಯೋ, ಇಷ್ಟೇ ಅಲ್ಲಮ್ಮ, ಇವ್ರ ಅವತಾರ ಇನ್ನು ಇದೆ. ನಾನು ಅವಾಗ್ಲೇ ಕಾರ್ ಹೋದ್ನಲ್ಲ, ಅವಾಗ ಏನ್ ಮಾಡಿದ್ರು ಗೊತ್ತಾ? ಐಸ್ ಕ್ರೀಮ್ ಪಾರ್ಲರ್ ಇದ್ರು ಕೂಡ ಕಾರ್ ನಿಲ್ಸಿದ್ರು. ಐಸ್ ಕ್ರೀಮ್ ತಿನ್ಬೇಕು ಅಂದ್ರು, ತಿನ್ನಿ ಅಂದೆ. ಎರಡು ಐಸ್ ಕ್ರೀಮ್ ತಗೊಂಡು ಚೀಪಿದ್ರು ಚೀಪಿದ್ರು ಚೀಪಿದ್ರು. ಎಷ್ಟು ಚೆನ್ನಾಗಿ ಚೀಪಿದ್ರು ಅಂತೀಯ? ನಾನು ಅವಾಗ ಅನ್ಕೊಂಡೆ ವೇದನ್ ಕರ್ಕೊಂಡೋಗಿ ಇದೇ ತರ ಐಸ್ ಕ್ರೀಮ್ ಚೀಪಬೇಕು ಅಂತ. ಜಾಣ, ಬಾ ಐಸ್ ಕ್ರೀಮ್ ಪಾರ್ಲರ್ ಹೋಗೋಣ, ನಾನೇ ಸ್ಪಾನ್ಸರ್ ಮಾಡ್ತೀನಿ. ಕತೆ ಕೇಳೋಣ, ಸ್ವಲ್ಪ ಸುಮ್ನೆ ಇರು. ಚೀಪ್ತಾ ಇದ್ರು, ಚೀಪ್ತಾ ಇದ್ರು, ಚೀಪ್ತಾ ಇದ್ರು. ಅವಳಿಗೆ ಏನ್ ಮಾಡಿತ್ತೋ ಗೊತ್ತಿಲ್ಲ. ಐಸ್ ಕ್ರೀಮ್ ತಗೊಂಡು ಇವ್ ಮುಖ ಕೂತ್ಬಿಡ. ಐಸ್ ಕ್ರೀಮ್ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಆಂಟಿ, ಕತೆ ಕೇಳೋಣ, ಸ್ವಲ್ಪ ಸುಮ್ನೆ ಇರಿ. ನೆಕ್ಸ್ಟ್ ಶ್ರೀನಾಥ್ ಕೊಂಡಿನ ಕಟ್ ಮಾಡಿದ್ರೆ ಎಳ್ನೀರ್ ಅಂಗಡಿ. ಜಗದೀಶ್ ಅವ್ರ ಎಡಿಟಿಂಗ್. ಎಳ್ನೀರಿಂದ ಜೀವ ಕ್ಯಾಮ್ರಾಮನ್ ಜೂಮ್ ಬ್ಯಾಕ್ ಮಾಡಿದ್ರೆ ಒಂದೇ ಎಳ್ನೀರಲ್ಲಿ ಎರಸ್ಟ್ರಾ ಇಟ್ಕೊಂಡು ಹೀರ್ತಾ ಇದ್ರು, ಹೀರ್ತಾ ಇದ್ರು, ಹೀರ್ತಾ ಇದ್ರು. ಪಾಪ, ಇನ್ನೊಂದು ಎಳ್ನೀರ್ ತಗೊಳಕ್ಕೆ ದುಡ್ಡು ಇರ್ಲಿಲ್ಲ ಅನ್ಸುತ್ತೆ. ಆಂಟಿ, ಅದು ಪ್ರೀತಿ. ಹೀರ್ತಾ ಇದ್ರು, ಹೀರ್ತಾ ಇದ್ರು, ಹೀರ್ತಾ ಇದ್ರು. ನೀನ್ ನನ್ಕಿಂತ ಜಾಸ್ತಿ ಎಳ್ನೀರ್ ಯಾಕೋ ಕುಡ್ದೆ ಅಂತ ರಾತ. ಆಮೇಲೆ ಬಂದು ಕಾರಲ್ಲಿ ಕುತ್ಕೊಂಡ್ರು. ಏನಾಯ್ತು ಕೃಷ್ಣ, ಏನಾಯ್ತು?
ಏನಿತ್ತು? ಅದ್ ಯಾರೋ ಗಜೇಂದ್ರ ಅಂತ ಅವನ್ ಬಗ್ಗೆನೆ ಮಾತಾಡ್ತಾ ಇದ್ಲು. ಇವನೇನ್ ಕಮ್ಮಿ, ಅದ್ ಯಾರೋ ಗಿರಿಜಾ ಗಿರಿಜಾ ಅಂತ ಹುಡ್ಗಿ ಹೆಸ್ರೆ ಹೇಳ್ತಾ ಇದ್ದ ಗೊತ್ತಾ? ಗಿರಿಜಾ ನಮ್ ಚಿಕ್ಕಮ್ಮ, ಗಜೇಂದ್ರ ನಮ್ ಚಿಕ್ಕಪ್ಪ. ಅವರು ನಮ್ಮ ಮದ್ವೆ ವಿಷಯ ಮಾತಾಡಕ್ಕೆ ಅಂತ ಫೋನ್ ಮಾಡಿದ್ರು. ಅವ್ರು ನೋಡಿ ಆಗಿದ್ದಿಷ್ಟೇ, ಯಾವ್ದು ಹುಡುಗಿ ಕಾಲು ಇವನಿಗೆ ಬಂದಿದೆ, ಹುಡುಗನ ಕಾಲು ನಿಮಗ್ ಬಂದಿದೆ. ಅವರಿಬ್ರು ನಿಮ್ ಸ್ನೇಹಿತರಾಗಿರ್ಬೋದು, ನಿಮ್ ಮದುವೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ಬೋದು, ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ? ಹೌದು, ಬಂಧುಗಳು ಯಾರು ನಮ್ ಮದ್ವೆ ವಿಷಯ ಮಾತಾಡೋದಕ್ಕೆ ಫೋನ್ ಮಾಡಿದ್ರೆ ನಾನು ಯಾಕೆ ತಪ್ಪು ತಿಳ್ಕೊಂಡೆ? ನೋಡಿ ರಾಧವ್ರೆ, ನೀವ್ ಯಾವ್ದೋ ಹುಡುಗಿ ಅನ್ಕೊಂಡು ಅಪ್ಸೆಟ್ ಆದ್ರೆ, ಆದ್ರೆ ಅವ್ರು ಮಾತಾಡ್ತಿದ್ರು ಅವ್ರ ಚಿಕ್ಕಮ್ಮನ ಹತ್ರ. ಸಾರಿ ಕೃಷ್ಣ. ನೋಡಿ ಒಬ್ರೊಬ್ರು ಪರಸ್ಪರ ಅರ್ಥ ಮಾಡ್ಕೊಂಡಿದ್ದೀರಾ? ಇದೇ ಖುಷಿಲಿ ಹೊರಗಡೆ ಹೋಗಿ ಸುತ್ತಾಡ್ಕೊ ಬನ್ನಿ. ಆದ್ರೆ ಅದಾಗಲ್ವೇ? ಯಾಕೆ ಇವತ್ತು ಬ್ಯಾಂಕ್ ಬೇರೆ ರಜಾ, ನನ್ನ ಹತ್ರ ಎ.ಟಿ.ಎಂ ಕಾರ್ಡ್ ಬೇರೆ ತಂದಿಲ್ಲ. ಅಯ್ಯೋ ಪಾಪ, ನಿಮಗ್ ಬೇರೆ 15 ಲಕ್ಷ ರೂಪಾಯಿ ಕೊಡ್ಬೇಕು. ಕೃಷ್ಣ ಅವ್ರೆ, ಇರ್ಲಿ, ನಿಮ್ಗೆ ಎಷ್ಟು ಬೇಕು ಹೇಳಿ. ಈಗ ಅಡ್ಜಸ್ಟ್ ತಗೊಳ್ಳಿ, ನೀವು ಕೇಳಕ್ ದೊಡ್ಡ ರೆಕಾರ್ಡ್ ದೊಡ್ಡ ಅಲ್ವೇನಪ್ಪ? ನನ್ಗೂ ಸ್ವಲ್ಪ ದುಡ್ಡು ಬೇಕಿತ್ತು. ಬರೀ ಕೃಷ್ಣನ್ ಕೈಯಲ್ಲ ಖರ್ಚು ಮಾಡ್ಸಕ್ ಆಗುತ್ತಾ? ಅವ್ರಿಗೋಸ್ಕರ ನಾನು ಏನಾದ್ರೂ ಕೊಡ್ಬೇಕಲ್ವಾ? ಖಂಡಿತ. ಆದ್ರೆ ನನ್ನ ಹತ್ರನು ದುಡ್ಡಿಲ್ಲ, ನಾನ್ ನಿಮಗ್ ಕೊಡೋ 10 ಲ್ಯಾಕ್ಸ್ ಕೊಟ್ಟಿಲ್ಲ, ಏನ್ ಮಾಡೋದು, ಹೇಗ್ ಕೇಳೋದು? ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮ ಪಕ್ಕದಲ್ಲೇ ಎ.ಟಿ.ಎಂ ಇದೆ ಅಂತ ಅನ್ಕೊಳ್ಳಿ, ಯಾಕೆ ಎ.ಟಿ.ಎಂ ಕಾರ್ಡ್ ಬಾಯ್ ಹೋಗ್ಯಾ? ನೋಡು ರಾಧಾ ಕೃಷ್ಣರ ಜೋಡಿ ಅಂದ್ರೆ ಹೀಗಿರ್ಬೇಕು. ಹೇಗಿದೆಯೋ ಇದಕ್ಕೆ ಪುರಾಣ ಪ್ರಸಿದ್ಧ ಜೋಡಿ ಅಂತ ಗೊತ್ತಾ? ಹೌದಾ? ಉತ್ತರ ದಕ್ಷಿಣ ಇಬ್ರು ಟೂ ಬಿಟ್ಟಿದ್ದೀರಾ, ಒಬ್ರಿಗೊಬ್ರು ಸೇ ಹೇಳಿ. ಯಾಕೆ ಜಗಳ ಮಾಡಿದ್ದೀರಾ? ಎಲ್ಲ ಓಕೆ, ಹುಡುಗಿ ಇಷ್ಟೊಂದು ಅಪ್ಡೇಟ್ ಯಾಕೆ? ಎಲ್ಲ ಓಕೆ, ಹುಡುಗ ಇಷ್ಟೊಂದು ನ್ಯಾರೋ ಮೈಂಡೆಡ್ ಯಾಕೆ? ನೋಡಿ ಅಕ್ಕ, ಮದ್ವೆ ಆದ್ಮೇಲೆ ನಾನು ಕೆಲಸ ಬಿಡ್ಬೇಕಂತೆ, ಮನೇಲೆ ಕೂತ್ಕೊಂಡು ಪಾತ್ರೆ ತಿಕ್ಬೇಕಂತೆ, ಅಡುಗೆ ಮಾಡ್ಬೇಕಂತೆ, ಇದಕ್ಕೆ ನನ್ ಮದ್ವೆ ಆಗೋದು? ಹಾಗಲ್ಲ ರಾಧಾ, ಹೆಣ್ಮಕ್ಳು ಲಕ್ಷಣವಾಗಿ ಗೃಹಿಣಿ ಆದ್ರೆ ಚಂದ ಅನ್ನೋದು ಅವ್ರ ಆಸೆ ಅನ್ಸುತ್ತೆ. ನಾನೇ ನಿಮ್ ತರ ಪೆದ್ದುನ? ನಾನು ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ, ದೊಡ್ಡ ಸಾಫ್ಟ್ವೇರ್ ಕಂಪನಿ ತೆಗಿಬೇಕು ಅಂತ ಡ್ರೀಮ್ ಇಟ್ಕೊಂಡಿದ್ದೀನಿ. ಒಂದೇ ವರ್ಷಕ್ ಮಗು ಆಗೋದ್ರೆ ಅದ್ರ ಸಿಂಬಳ ಹೊರ್ಸ್ಕೊಂಡೇ ಇರ್ಬೇಕಾಗುತ್ತೆ. ನಮ್ ಮನೇಲಿ ನನಗ್ ಮದ್ವೆ ಮಾಡ್ತಿರೋದೆ ಮರಿ ಮಗುನ್ಗೋಸ್ಕರ. ಒಂದ್ ವೇಳೆ ಅದ್ ಸಾಧ್ಯ ಇಲ್ಲ ಅಂದ್ರೆ ಡೈವರ್ಸ್ ಕೊಟ್ಬಿಡು ಅಂತ ಹೇಳ್ತಾರೆ. ಏನ್ ಹೇಳ್ತಾ ಇದೀಯ ನೀನು? ಅಲ್ಲ, ಮದ್ವೆ ಆದ ತಕ್ಷಣ ಮಕ್ಳ ಬಿಡ್ಬೇಕಾ? ಗಂಡಸ್ತನ ಅಷ್ಟು ಬೇಗ ಪ್ರೂವ್ ಮಾಡ್ಬಿಡ್ಬೇಕಾ? ಇನ್ನು ಮಕ್ಳು ಆಗಿಲ್ಲ. ನಾನು ಮಾಡಿದೀನಿ ಸುಮ್ನೆ ಇರಮ್ಮ, ಮಾಡ್ತೀನಿ ಸ್ವಲ್ಪ ಸುಮ್ನೆ ಇರಮ್ಮ. ನೋಡ, ಭಾರತದ ಜನಸಂಖ್ಯೆ ಹೆಚ್ಚಳಕ್ಕೆ ಇಷ್ಟು ಬೇಗ ನಿಮ್ಮ ಕೊಡುಗೆ ಬೇಡ. ನಮ್ಮನೇಲಿ ನಮ್ಮ ಅಜ್ಜಿ ಮದ್ವೆ ಮಾಡ್ತಿರೋದು ಅದಕ್ಕೋಸ್ಕರ ರೀ, ಇಲ್ಲ ಅಂದ್ರೆ ನಮ್ಮ ಅಜ್ಜಿ ಸರ್ ದೆವ್ವ ಆಗ್ಬಿಡ್ತಾರ ಅಷ್ಟೇ. ಅದಕ್ಕೆ ನನ್ನ ಮದ್ವೆ ಬೇಡ ಅಂದಿವ್ರು. ನಾವಿಬ್ರು ಜುಟ್ ಜುಟ್ ಹಿಡ್ಕೊಂಡು ಕಿತ್ತಾಡಿದ್ರು ಪರವಾಗಿಲ್ಲ, ನಾನ್ ನಿನ್ನೇ ಮದ್ವೆ ಆಗೋದು. ಕಣ್ಣು ಜೊತೆ ಸುತ್ತಾಡಿ ಸುತ್ತಾಡಿ 1 ಲ್ಯಾಕ್ ರೂಪಾಯಿ ಲಾಸ್ ಆಗಿದೆ ನನ್ಗೆ. ನಾನೇ 50 ರೂಪಾಯಿ ಬಿಪಿ ಮಿಂದ ಎತ್ಕೊಟ್ನಲ್ಲ. ಎ.ಟಿ.ಎಂ ಕೇಳಿದೀನಿ, ಇದ್ಯಾವ್ದ್ರೆ ಹೊಸದಾಗಿ ಬಿಪಿಯ? ಅಯ್ಯೋ, ಎ.ಟಿ.ಎಂ ಅಂದ್ರೆ ನಮ್ಮ ಆಲ್ ಟೈಮ್ ಮನಿ. ಇಲ್ಲ, ಇದು ಬಿಪಿ ಮಂದ್ರೆ ಬ್ಯಾಗ್ ಪ್ಯಾಕೆಟ್ ಮನಿ. ಅಯ್ಯೋ, 1 ಲಕ್ಷ ರೂಪಾಯಿ ನಂದೇ ಖರ್ಚಾಗಿದೆ ಅದ್ರ ಮೇಲೆ. ನನಗೂ ಅಷ್ಟೇ, ನೀ ಕೊಟ್ಟಿದ 50,000 ಮೇಲೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ, ಅದನ್ನು ನೀವೇ ಕೊಡ್ಬೇಕು. ನಾನು ಕೊಡ್ಬೇಕಾ? ಹೌದು, ನನಗಿಂತ ತಗಡೆನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು ನೀವೇ ತಾನೇ? ಒಂದ್ಸಲನೂ ಆಗಿಲ್ಲ. ಹೋದ ವರ್ಷ ಗಂಗಮ್ಮನ್ ಚೌಟ್ರಿ, ಸ್ವಾತಂತ್ರ್ಯ ದಿನಾಚರಣೆ ದಿವಸ. ನೀನ್ ಆಮೇಲೆ ವಿಚಾರಿಸ್ಕೋತೇನೆ, ಸೈಡ್ ಬಾ. ನಿಂದು? ನನ್ಗೂ ಆಗಿಲ್ಲಪ್ಪ, ಮದ್ವೆನೇ ಆಗಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಹಗಲೆಲ್ಲ ಮದ್ವೆ ಆಗೋದ? ಇವ್ರ ಉದ್ಯೋಗ ಕಂಡು ಕಂಡವ್ರ ಮನೆಗೆ ಹೋಗೋದು, ಮದ್ವೆ ಮಾಡ್ಕೋತೀವಿ ಅಂತ ಹೇಳಿ ರೊಕ್ಕ ಕೆತ್ತೋದು. ಈಗ ಆಲ್ರೆಡಿ ಅವ್ರ ಮೊತ್ತ 1 ಕೋಟಿ ರೂಪಾಯಿ ದಾಟೈತಿ, ಇವ್ರಿಬ್ರಿಗೂ ಆಲ್ರೆಡಿ ಮದ್ವೆನೂ ಆಗೈತಿ. ಏ ಮಂಜಾ, ಬಾರ ಇಲ್ಲೇ, ಇವ್ರಿಬ್ರು ಸ್ಟೇಷನ್ ವಾಪಸ್. ನಿಮ್ಮನ್ನ ನೋಡಿದ್ರೆ ಯಾರಿಗಾದ್ರೂ ಪೆದ್ದಿ ಅನ್ಬೇಕು ಅನಿಸ್ತೈತಿ. ನೀನ್ ಯಾಕೋ ಬೇಜಾ ಮಾಡ್ಕೊಂಡಿದ್ಯಾ? ಹೋದ್ರೆ 50,000 ರೂಪಾಯಿ ಹೋಗ್ಲಿ ಬಿಡ.
ನನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಕಣ, ಮತ್ತೆ ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ. ಬರು ನೋಡ್ದ ಬರು, ನಮ್ ಬಾಜಿ ಎಷ್ಟು ಒಳ್ಳೆಯವನು. ಬಾಗಿ ಬಿಡ, ನಂದು 5,000 ಹೋಗಿರೋದು. 55,000 ಕೊಟ್ಟಿ ಸರಿ ಕಣ, ಅದ್ರ ಮೇಲೆ ಇನ್ನೂ 5,000,000 ಕೊಟ್ಟಿದ್ದೀನಿ. ಒಂದು ಬಿಡಗಾಸಿಲ್ಲ ಅಂತಿದ್ದೆ, ಈ 5,00,000 ರೂಪಾಯಿ ಎಲ್ಲಿಂದ ತಂದೆ? ನಿನ್ ಮನೆ ಅಡ ಇಟ್ಟು.